ನಾವು ಈಗ 5 ಗ್ಯಾರಂಟಿಗಳು ಕೊಡ್ತೀವಿ ಕೊಡ್ತಾ ಇದ್ದೀವಿ ಈಗಾಗಲೇ 4 ಗ್ಯಾರಂಟಿಗಳು ಜಾರಿ ಮಾಡಿದ್ದೀವಿ ಶಕ್ತಿ ಯೋಜನೆ ಪ್ರತಿ ದಿನ 50 60 ಲಕ್ಷ ಹೆಣ್ಣುಮಕ್ಕಳು ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ ಅದು ಒಂದು ಜಾತಿಯವರು ಇದ್ದಾರ ಒಂದು ಧರ್ಮದವರು ಇದ್ದಾರ 50 60 ಲಕ್ಷ ಹೆಣ್ಣುಮಕ್ಕಳು ಒಂದು ದಿನಕ್ಕೆ ಗೃಹ ಜ್ಯೋತಿ ಕಾರ್ಯಕ್ರಮ 200 ಯೂನಿಟ್ಗಳಿಗೆ ಫ್ರೀ ಕರೆಂಟ್ ಎಲ್ಲ ಜಾತಿಯವ್ರಿಗೂ ಕೊಡ್ತೀವಿ ಎಲ್ಲ ಧರ್ಮದವ್ರಿಗೂ ಕೊಡ್ತೀವಿ ಗೃಹಲಕ್ಷ್ಮಿ ಕಾರ್ಯಕ್ರಮ ಎಲ್ಲ ಜಾತಿ ಎಲ್ಲ ಧರ್ಮದ ಕುಟುಂಬದ ಯಜಮಾನಿಗೆ 2000 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಯಾವುದೇ ಜಾತಿ ಧರ್ಮ ನೋಡಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ಎಲ್ಲ ಜಾತಿಯವ್ರಿಗೂ ಕೂಡ 5 ಕೆಜಿ ಅಕ್ಕಿ ಕೊಡ್ತಾ ಇದ್ರು ಇನ್ನೂ 5 ಕೆಜಿ ಅಕ್ಕಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅಕ್ಕಿ ಸಿಗ್ತೇ ಇರೋದ್ರಿಂದ ದುಡ್ಡು ಕೊಡ್ತಾ ಇದ್ದೀವಿ ನೇರವಾಗಿ ಫಲಾನುಭವಿಗಳಿಗೆ ಸಿಗ್ತಾ ಇದೆ ದುಡ್ಡು ಇಲ್ಲಿ ಜಾತಿ ಮಾಡ್ತಾ ಇದ್ದೀವ ಸಿದ್ದರಾಮಯ್ಯ ಜಾತಿವಾದಿ ಅನ್ನೋದು ಸಿದ್ದರಾಮಯ್ಯ ಜಾತಿವಾದಿ ನನ್ನ ರಾಜಕೀಯ ಜೀವನದಲ್ಲಿ ಎಂದೂ ಜಾತಿ ಮಾಡಿಲ್ಲ ನಾನು ರಾಜಕೀಯದಲ್ಲಿ ಇರೋವರೆಗೂ ಕೂಡ ಬದುಕಿರೋವರೆಗೂ ಕೂಡ ಜಾತಿ ಮಾಡಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಇಡೀ ರಾಜ್ಯದ ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇಡೀ ದೇಶಕ್ಕೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲ ಜನರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಸಮಾಜದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾಡಿನ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ದೇಶದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಕೆಲವರು ಸಿದ್ದರಾಮಯ್ಯನವರು ದುಡ್ಡು ಕೊಡ್ತಾರೆ ಆಮಿಷಗಳನ್ನು ಒಡ್ತಾರೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ ನನ್ನ ಮೇಲೆ ಹೈಕೋರ್ಟ್ನಲ್ಲಿ ಕೋರ್ಟ್ನಲ್ಲಿ ಏನಾಗುತ್ತೆ ನೋಡೋಣ ಆಮೇಲೆ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ಅವರು ಶಿವಕುಮಾರ್ ಇಬ್ಬರು ಸೈನ್ ಮಾಡಿಬಿಟ್ರು ಗ್ಯಾರಂಟಿ ಕಾರ್ಡ್ಗೆ ಅದು ಆಮಿಷ ಓಟ್ಗೋಸ್ಕರ ಆಮಿಷ ಓಟ್ಗೋಸ್ಕರ ಆಮಿಷ ಇದು ಆಮಿಷ ಅಲ್ಲ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಜನರ ಕಲ್ಯಾಣ ಬಡವರ ಕಲ್ಯಾಣ ಯಾಕಂತಾರೆ ಕೆಲವರಿಗೆ ಬಡವರು ಕೈ ಮುಕ್ಕಂಡೇ ಇರಬೇಕು ಕೈ ಮುಗಿಯ ಬಿಡಬಾರ್ದು ಅವ್ರು ಮುಂದಕ್ಕೆ ಬಂದ್ಬಿಟ್ರೆ ನಮ್ ಸಮಾನ ಬಂದ್ಬಿಡ್ತಾರೆ ಅಂತೇಳಿ ಭಯದಿಂದ ಈ ಮಾತುಗಳನ್ನ ಆಡ್ತಾ ಇದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ